ಹರಪನಹಳ್ಳಿ ಬಿಜೆಪಿ ಟಿಕೆಟ್ ಯಾರಿಗೆ ಫೈನಲ್ ಶಾಸಕ ಕರುಣಾಕರ ರೆಡ್ಡಿಗೆ ಸಿಗುತ್ತಾ ಸಿಗಲ್ವಾ ಮುತುಗಿ ವಾಗೀಶ್ ನಂಜನಗೌಡರಿಗೆ ಮಣೆ ಹಾಕುತ್ತಾ ಬಿಜೆಪಿ ಹೈಕಮಾಂಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ಹರಪ್ನಹಳ್ಳಿ ವಿಧಾನಸಭಾ ಕ್ಷೇತ್ರ ಬಳ್ಳಾರಿ ಮತ್ತು ವಿಜಯನಗರ ಅವಳಿ ಜಿಲ್ಲೆಯ ಕ್ಷೇತ್ರ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರ ಹಾಲಿ ರೆಡ್ಡಿ ಕರುಣಾಕರ್ಡ್ಡಿ ಬಿಜೆಪಿಯ ಶಾಸಕರಲ್ಲಿ ಈಗ ಯಾರಿಗೆ ಟಿಕೆಟ್ ಅನ್ನು ಗೊಂದಲ ಇದೆ ಹರಪನಹಳ್ಳಿಯಿಂದ ಬಿಜೆಪಿ ಕರುಣಾಕರ್ ರೆಡ್ಡಿ ಟಿಕೆಟ್ ಕೊಡಬಾರದು ಅಂತ ಕೆಲವೊಂದಿಷ್ಟು ಬಿಜೆಪಿ ನಾಯಕರೇ ಚರ್ಚೆ ಆಗ್ತಾ ಇದೆ ಅಲ್ಲಿ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಹೈಕಮಾಂಡ್ಗೆ ತಲುಪಿಸಿದ್ರು ರೆಡ್ಡಿ ಸ್ಥಳೀಯರು ಅಲ್ಲ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಲೆಕ್ಕಾಚಾರ ಇತ್ತು ಅಲ್ಲಿ ಬಿಜೆಪಿಯ ಮುತ್ತುಗಿ ವಾಗೀಶ್ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಜೊತೆಗೆ ನಂಜನಗೌಡರು ಅಲ್ಲೂ ಕೂಡ ಬಿಜೆಪಿಯ ಹಿರಿಯ ನಾಯಕರು ಸ್ಥಳೀಯರು ಸೊ ಅರಪಳ್ಳಿ ಇವ್ರಿಗೆ ಬಿಟ್ಟು ಕರುಣಾಕರ್ ರೆಡ್ಡಿಗೆ ಬಿಟ್ಟು ಮುತ್ತಗಿ ವಾಗೀಷ್ಗು ಅಥವಾ ನಂಜನಗೌಡ್ರಿಗೆ ಟಿಕೆಟ್ ಕೊಡಿ ಅನ್ನೋ ಒಂದು ಕೂಗಿತ್ತು ಇತ್ತೀಚೆಗೆ ಏನು ಲೋಕಲಲ್ಲಿ ವೋಟಿಂಗ್ ಆಯ್ತಲ್ಲ ಬಿಜೆಪಿಯಲ್ಲಿ ಮತದಾನ ಮಾಡಿದ್ರಲ್ಲ ಇಂಟರ್ನಲ್ ಮತದಾನ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಸೊ ಆ ಸಂದರ್ಭದಲ್ಲೂ ಕೂಡ ಮುತುಗಿ ವಾಗೀಶ್ ಮತ್ತೆ ನಂಜನಗೌಡರಿಗೆ ಪರ ಸ್ಥಳೀಯರು ಮತ ಹಾಕಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಪದಾಧಿಕಾರಿಗಳು ಸೊ ಅಲ್ಲಿ ಕರುಣಾಕರ ರೆಡ್ಡಿ ದೊಡ್ಡ ಮಟ್ಟದಲ್ಲಿ ಸಪೋರ್ಟಿವ್ ಆಗಿ ಇಲ್ಲ ಅನ್ನೋ ಒಂದು ಚರ್ಚೆ ಇದೆ ಈಗ ಬೆಂಗಳೂರಿನ ಆದಂತಹ ಕೋರ್ ಕಮಿಟಿ ಸಭೆ ನಮ್ಮ ನಾಲ್ಕು ದಿನ ಆಯ್ತು ಈ ಸಭೆಯಲ್ಲೂ ಕೂಡ ಈ ಮೂರು ಜನ ಹೆಸರು ಚರ್ಚೆ ಆಗಿದೆ ಕರುಣಾಕರ್ ರೆಡ್ಡಿ ಮುತುಗಿ ವಾಗೀಶ್ ಜೊತೆಗೆ ನಂಜನಗೌಡ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರ ಯಾರಿಗೆ ಬಿಜೆಪಿ ಟಿಕೆಟ್ ಕೊಡ್ಬೇಕು ಅಂತ ಈ ಮೂರು ಜನ ಹೆಸರನ್ನ ಈಗ ಹೈಕಮಾಂಡ್ ಗೆ ಕಳಿಸಿದ್ದಾರೆ ರಾಜ್ಯ ನಾಯಕರು ಸೊ ಫೈನಲಿ ಹೈಕಮಾಂಡ್ ಏನ್ ಮಾಡುತ್ತೆ ಯಾರಿಗೆ ಹರಪ್ನಹಳ್ಳಿ ಬಿಜೆಪಿ ಟಿಕೆಟ್ ಮುತ್ತಿಗೆ ವಾಗಿ ಅಥವಾ ನಂಜನಗೌಡ್ರಿಗೆ ಕೊಡುತ್ತಾ ಹೊಸಬ್ರಿಗೆ ಅಥವಾ ಹಿಂದೆ ಇರ್ತಕ್ಕಂತ ಹಾಲಿ ಶಾಸಕರು ಕರುಣಾಕರ ರೆಡ್ಡಿ ಅವರಿಗೆ ಟಿಕೆಟ್ ಕೊಡುತ್ತಾ ಅನ್ನೋ ಒಂದು ಕುತೂಹಲ ಇದೆ ನೀನು ಎರಡು ದಿನದಲ್ಲಿ ಕುತೂಹಲಕ್ಕೆ ತೆರೆ ಬೇರೆ ಬಂದ್ಬಿಡುತ್ತೆ ಆಗ್ಬಿಡುತ್ತೆ ನೋಡೋಣ ಯಾರಿಗೆ ಟಿಕೆಟ್ ಸಿಗುತ್ತೆ ಅಂತ ನಿಮ್ಮ ಪ್ರಕಾರ ಹರಪನಹಳ್ಳಿ ಬಿ ಜೆ ಪಿ ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಬಹುದು ಜೊತೆಗೆ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರಾಗಬೇಕು ಕಮೆಂಟ್ ಮಾಡಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಮ್ ಆದರೆ ರಾಜ್ಯ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಕರ್ನಾಟಕ ಟಿ ವಿಯ ಕಳ್ಕಳಿ ಅರ್ಹರು ವಿಧಾನಸೌಧದ ಮೆಟ್ಲನ್ನು ಹತ್ತಬೇಕು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ ನಿಮ್ಮ ಕ್ಷೇತ್ರದಲ್ಲಿ ಸೂಕ್ತ ಅಭ್ಯರ್ಥಿ ಯಾರು ವ್ಯಕ್ತಿಯಾಗಿ ನೋಡಿ ಪಕ್ಷ ಮತ್ತು ಧರ್ಮವನ್ನು ಬದಿಗೆ ಯಾವುದೇ ಆಮಿಷಕ್ಕೆ ಒಳಗಾಗಬೇಡಿ ನೀವು ತೊಗೊಳ್ಳೋ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಐದು ವರ್ಷದ ಲೆಕ್ಕ ಒಂದಿನ ಲೆಕ್ಕ ಕೊರೆ ಎಪ್ಪತ್ತೈದು ಪೈಸಾ ಒಂದು ರೂಪಾಯಿ ಇಪ್ಪತ್ತೈದು ಪೈಸಾ ಭಿಕ್ಷಕರಿಗಿಂತ ಕಡೆಯಾಗಿ ಹೋಗ್ತೀರ ನೀವು ತೊಗೊಳ್ಳೋ ದುಡ್ಡು ಹೀಗಾಗಿ ಸೂಕ್ತ ಅಭ್ಯರ್ಥಿ ಯಾರು ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದು ಯಾರು ಆತ ಪಕ್ಷೇತರನಾಗಿದ್ದರು ಸರಿ ಅರ್ಹರನ್ನು ವಿಧಾನಸೌಧ ಮೆಟ್ಲನ್ನು ಹತ್ತುವಂತೆ ಮಾಡಿದ್ದು ಕರ್ನಾಟಕ ಟಿ ವಿ ಅಳಕಳಿ ಮನವಿ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ